ಚನ್ನಪಟ್ಟಣದ ಕಾಡಹಳ್ಳಿಯಲ್ಲಿ ಡಿಕೆ ಸುರೇಶ್ ಪ್ರಚಾರ ಕಾರ್ಯದಲ್ಲಿ ಬ್ಯುಸಿ ಆಗಿದ್ದಾರೆ. ಡಿಕೆ ಸುರೇಶ್ಗೆ ಸೀಬೆಹಣ್ಣಿನ ಹಾರ ಹಾಕಿ ಪಟಾಕಿಯನ್ನ ಸಿಡಿಸಿ ಸ್ವಾಗತವನ್ನ ಮಾಡಿಕೊಳ್ಳಲಾಗಿದೆ. ಇಲ್ಲಿಗೆ ಆ ಹಗಲು ಪವರ್ ಬೇಕು ಅಂತ ಜನರು ಕೇಳ್ಕೊಂಡಿದ್ದಾರೆ. ಅದಕ್ಕೆ ಸೋಲಾರ್ ಸ್ಥಾಪನೆ ಮಾಡಿ ನಿಮ್ಗೆಲ್ಲ ಪವರ್ ಕೊಡ್ತೇವೆ. ಕಾಡಾನೆ ಕಾಟಕ್ಕೆ ಬ್ರೇಕ್ ಹಾಕೋಕೆ 150 ಕೋಟಿ ಬಿಡುಗಡೆ ಆಗಿದೆ. 50 ಕೋಟಿ ಹಣದಲ್ಲಿ ಕೆಲಸ ಆರಂಭವಾಗಿದೆ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಪ್ರಚಾರ ಕಾರ್ಯದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನೋದನ್ನ ಕೂಡ ಜನರ ಮುಂದೆ ತೆರೆದಿಟ್ಟಿದ್ದಾರೆ ಡಿಕೆ ಸುರೇಶ್. ಇನ್ನು ಅವರಿಗೆ ಅಭೂತಪೂರ್ವವಾದಂತ ಒಂದು ಸ್ವಾಗತವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಒಂದು ಬೃಹತ್ ಸೀಬೆ ಹಣ್ಣಿನ ಹಾರ ಹಾಕಿ ಪಟಾಕಿಯನ್ನ ಸಿಡಿಸಿ ಅವರನ್ನ ವೆಲ್ಕಮ್ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲಿನ ಜನ ಯಾವಾಗ್ಲೂ ನಮ್ಗೆ ಹಗಲು ಪವರ್ ಬೇಕು ಅಂತ ಕೇಳ್ಕೊಳ್ತಾ ಇರ್ತಾರೆ. ಹಾಗಾಗಿ ಅದಕ್ಕಾಗಿ ನಾವು ಒಂದಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳಿದ್ದಾರೆ. ಚುನಾವಣೆ ಓಟ್ ಕೇಳಕ್ ಬಂದಿದ್ದೀನಿ. ಓಟ್ ನನಗಿನ್ನ ನೀವೇ ಜಾಸ್ತಿ ಕೇಳ್ತಾ ಇರೋ ಕಾಣಿಸ್ತದೆ. ನಿಮ್ಮ ಸ್ವಾಭಿಮಾನದ ಮತ ನಾನೆಲ್ಲ ಚುನಾವಣೆ ಅಂತಿರೋದು. ಇಡೀ ಕನಕಪುರ ತಾಲೂಕಿನ ಪ್ರತಿಯೊಬ್ಬ ಮತದಾರರು ಕೂಡ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಇದು ಕನಕಪುರ ತಾಲೂಕಿನ ಗೌರವದ ಪ್ರಶ್ನೆ. ನೀವೆಲ್ಲರೂ ಕೂಡ ನನ್ನನ್ನ ಡಿಕೆ ಶಿವಕುಮಾರ್ ಅವ್ರನ್ನ ಸಾಕಿ ಸಲುಬಿದಿರಿ. ಇವತ್ತು ಎಲ್ಲೇ ಹೋದ್ರು, ದೇಶದಲ್ಲಿ ಎಲ್ಲೇ ಹೋದ್ರು ನೀವು ಡಿಕೆ ತಾಲೂಕಿನವರು, ಡಿಕೆ ಜಿಲ್ಲೆಯವರು ಅಂತ ಅಂದ್ರೆ ನಿಮ್ಗೆ ಕೊಡುವಂತ ಗೌರವಗಳೇ ಬೇರೆ, ನಿಮ್ಮನ್ನ ಬುಡಿಸುವಂತ ರೀತಿನೇ ಬೇರೆ. ಅವರಿಗೂ ಕೂಡ ಕೊಟ್ಟಿದ್ದೀರಿ. ಇವತ್ತು ನನಗೆ ಕೂಡ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿದ್ದೀವಿ. ಪ್ರಾಮಾಣಿಕವಾಗಿ ನಾನು ಈ ಭಾಗದ ಅಭಿವೃದ್ಧಿಗೆ ಕೆಲಸ ಮಾಡ್ಕೊಂಡು ಬಂದಿದೆ. ಅನೇಕ ಕೆಲಸ ಕಾರ್ಯಗಳು ಆಗಿದೆ. ಇವತ್ತು ತಾವೆಲ್ಲರೂ ಸೇರಿ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿದ್ದೀರಿ. ರಾಜ್ಯದಲ್ಲೇ ಅತಿ ಹೆಚ್ಚು ಮತಗಳನ್ನ ಲೀಡನ್ನ ಕೊಟ್ಟು ಇವತ್ತು ಉಪಮುಖ್ಯಮಂತ್ರಿಗಳನ್ನ ಮಾಡಿದ್ದೀರಿ. ಅವರು ಪಕ್ಷದ ಅಧ್ಯಕ್ಷರಾಗಿ 5 ಗ್ಯಾರಂಟಿಗಳನ್ನು ನಿಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ 5 ಗ್ಯಾರಂಟಿಗಳು ಅನುಷ್ಠಾನ ಆಗಿದೆ. ಅದು ಯಾರಿಂದ ಸಾಧ್ಯ ಆಯಿತು ಅಂದರೆ ನೀವು ಕೊಟ್ಟಂತ ಪ್ರೋತ್ಸಾಹ, ನೀವು ಕೊಟ್ಟಂತ ಶಕ್ತಿಯಿಂದ ಇವತ್ತು ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರು ಸೇರಿ 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ. ಸುಮಾರು 4.5 ಕೋಟಿ ಜನ ಇವತ್ತು ಈ ಗ್ಯಾರಂಟಿಗಳನ್ನು ಉಪಯೋಗಿಸ್ತಾ ಇದ್ದಾರೆ. ನಾನಾದರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ. ಇವತ್ತು ಕಡಳ್ಳಿ ಪಂಚಾಯತಿ ಕೆರೆಗಳಿರ್ಬೋದು, ದೂತೂರು ಕೆರೆ ಇರ್ಬೋದು, ನಮ್ಮ ಕಬ್ಬೋಳಿ ಕೆರೆ ಇರ್ಬೋದು, ಅಲ್ಸೂರು ಕೆರೆ ಇರ್ಬೋದು, ಬೆಡ್ರಕಲ್ ಕೆರೆ, ನಮ್ಮ ಇದು 3-4-5 ಕೆರೆ ಈ ಭಾಗಕ್ಕೆ ದೊಡ್ಡಾರಳ್ಳಿ ಕೆರೆಯಿಂದ ಸುಮಾರು 105 ಕೋಟಿ ರೂಪಾಯಿ ಮಂಜೂರಾತಿ ಆಗಿದೆ. ಹಾಲಳ್ಳಿ ಕೆರೆಯಿಂದ ನೀರು ತುಂಬಿ ತುಂಬಿಸುವಂತಹ ಯೋಜನೆಯನ್ನು ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಮಂಜೂರಾತಿಯನ್ನು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು 3-4 ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಇನ್ನೊಂದು ವರ್ಷದೊಳಗಡೆ ಕೆಲಸ ಮುಗಿಸಿ ನಿಮಗೆ ಪರ್ಮನೆಂಟ್ ಆಗಿ ನೀರು ನಿಮ್ಮ ಕೆರೆಗಳಲ್ಲಿ ನೀರು ತುಂಬಿರ್ತದೆ. ನಿಮ್ಮ ವ್ಯವಸಾಯಕ್ಕೆ ಅನುಕೂಲ ಆಗ್ತದೆ, ನಿಮ್ಮ ಬೋರ್ವೆಲ್ಗಳಲ್ಲಿ ಅನುಕೂಲ ಆಗ್ತದೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ನಾನು ಮತ್ತು ಡಿಕೆ ಶಿವಕುಮಾರ್ ಅವರೇನು ಒಂದು ಗುರಿಯನ್ನು ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅನೇಕರು ಅಪಪ್ರಚಾರಗಳನ್ನು ಮಾಡ್ತಾರೆ ಹೊರಗಡೆ. ಅಪಪ್ರಚಾರಗಳಿಗೆ ತಾವ್ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡ. ಕನಕಪುರದ ಸ್ವಾಭಿಮಾನದ ಮತವನ್ನು ತಾವೆಲ್ಲರೂ ಕೂಡ ಹಾಕಬೇಕು. ನಿಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ, ಕರ್ನಾಟಕದ ಕನ್ನಡಿಗರ ರಕ್ಷಣೆಯನ್ನು ಮಾಡಲಿಕ್ಕೆ, ನಮ್ಮ ರಾಜ್ಯದ ತೆರಿಗೆ ಹಣವನ್ನು ಉತ್ತರ ಭಾರತಕ್ಕೆ ಯಾವ ರೀತಿ ಕೊಂಡೋಗ್ತಾ ಇದ್ದಾರೆ ಅಂತೇಳಿ, ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ದಕ್ಕೆ ನನ್ನನ್ನು ಇವತ್ತು ಕೆಲವರು ಗುಂಡಿಗೆ ಸಾಯಿಸ್ಬೇಕು ಅಂದರು. ಇನ್ನು ಕೆಲವರು ನೀವು ನನ್ನನ್ನು ಸೋಲಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಕರೆಯನ್ನು ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ, ನೀವೆಲ್ಲ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನನ್ನ ಕ್ಷೇತ್ರದ ಜನ ಮಾತ್ರ ನನ್ನ ಕೈಯಲ್ಲಿ ಸೋಲಿಸ್ಲಿಕ್ಕೆ ಸಾಧ್ಯ. ನಾನು ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ. ಕರ್ನಾಟಕದ ರೈತರ ಪರವಾಗಿ ನಾನು ಮಾತನಾಡುತ್ತಿದ್ದೇನೆ. ಕರ್ನಾಟಕದ ಯುವಕರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾನು ಮಾತನಾಡಿದ್ದೇನೆ ಹೊರತು ನನ್ನ ವೈಯಕ್ತಿಕ ಲಾಭಕ್ಕೆ ನಾನು ಮಾತನಾಡಿಲ್ಲ. ಈ ಕರ್ನಾಟಕವನ್ನು, ಈ ಕರ್ನಾಟಕದ ಕನ್ನಡಿಗರ ಧ್ವನಿಯನ್ನು ಯಾರು ಕೂಡ ಅರ್ಗಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಇವತ್ತು ಈ ಹೋರಾಟ ನಾವು ನಿರಂತರವಾಗಿ ಮಾಡ್ತೇವೆ. ಇವತ್ತು ಏನು ತೆರಿಗೆಗಾಗಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ. ಕಳೆದ 10 ವರ್ಷಗಳಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಿಎಸ್ಟಿ ಬಂದ ಮೇಲೆ ನಾವು ಪೆಟ್ರೋಲ್ ಡೀಸೆಲ್ ದರ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರು ಮೋದಿಯವರು. ಗ್ಯಾಸ್ ದರ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರು. 450 ರೂಪಾಯಿ ಇದ್ದಿದ್ದನ್ನ 950 ರೂಪಾಯಿ ಮಾಡಿದ್ದಾರೆ. ಪೆಟ್ರೋಲ್ 60 ರೂಪಾಯಿ ಇದ್ದಿದ್ದನ್ನ 110 ರೂಪಾಯಿ ಮಾಡಿದ್ದಾರೆ. ಡೀಸೆಲ್ 56 ರೂಪಾಯಿ ಇದ್ದಿದ್ದನ್ನ 90 ರೂಪಾಯಿ 85 ರೂಪಾಯಿ. ಬೆಲೆ ಏರಿಕೆಯನ್ನ ತಡಿಲಿಕ್ಕೆ ಸಾಧ್ಯ ಆಗದೆ ಇದ್ದಂತ ಪ್ರಧಾನಮಂತ್ರಿಗಳು ಇಲ್ಲ ಸಲ್ಲದ ಆರೋಪಗಳನ್ನ ಇವತ್ತು ಮಾಡ್ತಾ ಹೋಗ್ತಾ ಇದ್ದಾರೆ. ನಾವು ಕಳೆದ 10 ವರ್ಷದಿಂದ 24 ಲಕ್ಷ ಕೋಟಿ ಹಣವನ್ನು ಕರ್ನಾಟಕದಿಂದ ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದೀವಿ. 24 ಲಕ್ಷ ಕೋಟಿ ಹಣದಲ್ಲಿ ಅವರು ನಮಗೆ ಕೊಟ್ಟಿರತಕ್ಕಂಥದ್ದು 2,92,000 ಕೋಟಿ ರೂಪಾಯಿ 10 ವರ್ಷಕ್ಕೆ. ಇನ್ನು 21 ಲಕ್ಷ ಕೋಟಿ ಎಲ್ಲೋಯ್ತು ಅಂತ ಅಂದ್ರೆ ಗುಜರಾತ್ನ ಅಭಿವೃದ್ಧಿಗೆ ಹೋಗಿದೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ ಹೋಗಿದೆ, ರಾಜಸ್ಥಾನದ ಅಭಿವೃದ್ಧಿಗೆ ಹೋಗಿದೆ, ಬಿಹಾರದ ಅಭಿವೃದ್ಧಿಗೆ ಹೋಗಿದೆ. ದಕ್ಷಿಣ ಭಾರತದ ತೆರಿಗೆದಾರರ ಹಣವನ್ನ ಇವತ್ತು ಕಷ್ಟದಲ್ಲಿ ನಿಮ್ ಸಾಲ